ಒಂದು ಇತಿಹಾಸ ಉದ್ಘಾಟನೆ ಮಾಡತಕ್ಕಂತ ಕಾರ್ಯಕ್ರಮದ ಭಾಗವಹಿಸಿದ್ದೆ ಶಾಸಕರಾಗಿರ್ತಕ್ಕಂತ ಮಂಜಣ್ಣ ಅವರು ಬರಬೇಕು ಅಂತ ಹೇಳಿ ಆಹ್ವಾನ ನೀಡಿದಂತ ಮತ್ತು ಗ್ರಾಮಸ್ಥರು ಬರಬೇಕು ಅಂತಕ್ಕಂತ ಒಂದು ಆಹ್ವಾನ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ದಿನ ಈ ಒಂದು ದೇವರ ದರ್ಶನ ಪಡೆದು ದೇವರ ಅನುಗ್ರಹವನ್ನ ನಾಡಿನ ಜನತೆ ಮೇಲೆ ನೀಡಲಿ ಅಂತಕ್ಕಂತ ಪ್ರಾರ್ಥನೆ ಸಲ್ಲಿಸ್ಲಿಕ್ಕೆ ಬಂದಿದೆ. ಈಗ ಅವರೇ ಅಭ್ಯರ್ಥಿ ಅಂದ್ಮೇಲೆ ನಾನು ಅಭ್ಯರ್ಥಿ ಆಗ್ಲೇಬೇಕಲ್ಲ, ಅದರಿಂದ ನಾನೇ ಅಭ್ಯರ್ಥಿ ಅಂತ ಹೇಳಿದ್ದೆ. ಹಲವಾರು ಹೆಸರುಗಳಿವೆ. ಈಗಾಗಲೇ ಕ್ಷೇತ್ರದ ಮತದಾರರು ಕಾರ್ಯಕರ್ತರುಗಳ ಪ್ರತಿಕ್ರಿಯೆಗಳು ಭಾವನೆಗಳನ್ನು ತಿಳ್ಕೊಂಡಿದ್ದೇನೆ. ಎನ್ಡಿಎ ಅಭ್ಯರ್ಥಿಯನ್ನ ಬಿಜೆಪಿ ಮತ್ತು ಜೆಡಿಎಸ್ನ ಹೊಂದಾಣಿಕೆಯೊಂದಿಗೆ ದೇಲಿಯ ನಾಯಕರ ಜೊತೆ ಚರ್ಚೆ ಮಾಡಿ ಅಂತಿಮವಾದಂತಹ ಅಭ್ಯರ್ಥಿಯನ್ನು ಘೋಷಣೆ. ಚುನಾವಣಾ ದಿನಾಂಕ ಇನ್ನೇ ಸದ್ಯದಲ್ಲೇ ಈಗ 2-3 ದಿವಸದಲ್ಲಿ ಚುನಾವಣಾ ಆಯೋಗ ಘೋಷಣೆ ಮಾಡತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಈ ವಾರದಲ್ಲಿ ಸ್ವಲ್ಪ ಒಂದು ಫೈನಲ್ ಆಗಿ ದೇಲಿಯಲ್ಲಿ ಚರ್ಚೆ ಮಾಡಿ ಸಂಸತ್ ಅಭ್ಯರ್ಥಿ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿ ಇಬ್ಬರು ಹೊಂದಾಣಿಕೆ ಅಭ್ಯರ್ಥಿನೇ ಎನ್ಡಿಎ ಅಭ್ಯರ್ಥಿ ಚುನಾವಣಾ ಕಣದಲ್ಲಿ ಸರ್ ಇಜಾ ಪ್ರಕರಣದಲ್ಲಿ ಈ ಸರ್ಕಾರದಲ್ಲಿ ಇಜಾ ವಿರುದ್ಧ ಪ್ರತಿಭಟನೆ ಮಾಡಿದವ್ರನ್ನ ಮೇಲೆ ಕೇಸನ್ನ ವಾಪಸ್ ತಗೊಳಕ್ ನಡೆಯಿಲ್ಲ ಅಂದ್ರೆ ಅದ್ರ ಪರ ಮಾಡಿದ ಕೇಸನ್ನ ಕೆಲವು ಕಡೆ ಸರ್ಕಾರ ವಾಪಸ್ ತಗೊಳಕ್ ತೀರ್ಮಾನ ಮಾಡಿದೆ. ಒಂದ್ ಕಡೆ ಆ ರೀತಿ ಸರ್ಕಾರ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಸುಮಾರು 48-52 ಪ್ರಕರಣದಲ್ಲಿ ಕೇಸನ್ನ ವಾಪಸ್ ತಗೋತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಹುಬ್ಬಳ್ಳಿದು ಸೇರಿದ ಹಾಗೆ ಅದರಲ್ಲಿ ಕೆಲವು ಎನ್ಐಎ ತನಿಖೆಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಇದೆ, ಅದನ್ನ ತೆಗಿ ಬರಲ್ಲ. ಈಗ ನನ್ನ ಮುಖ್ಯಮಂತ್ರಿಗಳು ಏನೋ ಒಂದು ಸಮಜಾಯಿಷಿ ಕೊಟ್ಕೊಂಡಿದ್ದಾರೆ. ಇಲ್ಲಿ ಯಾರು ಗಲಭೆಯನ್ನ ಮಾಡ್ತಕ್ಕಂಥದ್ರಲ್ಲಿ ಒಂದು ವ್ಯವಸ್ಥಿತವಾಗಿ ಕಾರಣಕರ್ತರಿದ್ದಾರೆ, ಅದ್ರಲ್ಲಿ ನಿರಂತರವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ರಕ್ಷಣೆ ಕೊಡ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೆ ಶೋಭೆ ತರಲ್ಲ. ಅಮಾಯಕರಿರ್ತಕ್ಕಂಥದ್ದನ್ನ ವಾಪಸ್ ತೆಗಿಲಿಕ್ಕೆ ನಮ್ದೇನು ಅಪೇಕ್ಷೆನೂ ಇಲ್ಲ. ಆದರೆ ಸಮಾಜಘಾತಕ ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿಗಳ ರಕ್ಷಣೆ ಕೊಡ್ತಕ್ಕಂಥದ್ದು ಮಹಾನ್ ಅಪರಾಧ ಆಗ್ತದೆ, ಅದಾಗಬಾರದು. ದಾವಣಗೆರೆಯಲ್ಲಿ ಅದ್ರಲ್ಲಿ ಪರ ಪ್ರತಿಭಟನೆ ಮಾಡಿದ ಕೇಸ್ ವಾಪಸ್ ತಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ ಸರ್ಕಾರ. ಆದ್ರೆ ಅಲ್ಲಿ ನೋಡೋಣ ಏನೇನು ಮಾಡ್ತಾರೆ ನೋಡೋಣ. ಸರ್ಕಾರ ಏನ್ ಜನಗಳ ಪ್ರತಿಕ್ರಿಯೆ ಬರ್ತಾ ಇದೆ, ಪ್ರತಿಪಕ್ಷಗಳ ಪ್ರತಿಕ್ರಿಯೆ ಇದೆ, ಅದರ ಮೇಲೆ ಏನ್ ತೀರ್ಮಾನ ಮಾಡ್ತಾರೆ ಕಾದ್ ನೋಡೋಣ. ಕಾನೂನು ವ್ಯಾಪ್ತಿ ಒಳಗೆ ಯಾವ ರೀತಿಯಲ್ಲಿ ಕೆಲವು ತೀರ್ಮಾನಗಳಾಗ್ತದೆ ನೋಡೋಣ. ಸರ್ ಬಹಳ ಚರ್ಚೆ ಆಗ್ತದೆ, ಎನ್ಕ್ವೈರಿ ಆಗ್ತದೆ, ತನಿಖೆ ಆದ್ಮೇಲೆ ಜನ ಆಶೀರ್ವಾದ ಇರೋವರೆಗೂ ಯಾರು ನನ್ನ ಏನು ಮಾಡಕ್ಕಾಗಲ್ಲ ಅಂತ ಹೇಳಲಾಗಿದ್ದಾರೆ. ರಾಜ್ಯ ಜನತೆ ಆಶೀರ್ವಾದ ಸಂಪೂರ್ಣ ಇದೆ ಅಂತ ಹೇಳಿ ಅವ್ರಿಗೇನು ಯಾರಾದ್ರೂ ಬಂದು ತಟಾಸ್ಕೊಂಡಿದ್ದಾರೆ. ಪರವಿರೋಧಿಗಳು ಇದ್ದೇ ಇರ್ತದೆ, ದೊಡ್ಡ ಮಟ್ಟದಿಂದ ಸಣ್ಣ ಮಟ್ಟದವರಿಗೆ ಪರವಿರೋಧ ಇರ್ತವೆ. ಸಂಪೂರ್ಣವಾಗಿ ಯಾರಿಗೂ ಆಶೀರ್ವಾದ ದೊರಕಿರಲ್ಲ, ದೊರಕೋದು ಇಲ್ಲ ಅದು ರಾಜಕಾರಣ ಅಂದ್ಮೇಲೆ. ಆದ್ರೆ ಇಲ್ಲಿ ರಾಜ್ಯದ ಜನತೆಯ ಆಶೀರ್ವಾದ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲವು ನಿರ್ಧಾರಗಳನ್ನು ಮಾಡಿದಾಗ ಆ ನಿರ್ಧಾರದಲ್ಲಿ ಇರ್ತಕ್ಕಂಥ ಕಾನೂನು ಬಾಹಿರವಾದಂತಹ ತೀರ್ಮಾನಗಳು ಸರ್ಕಾರದ ಆಸ್ತಿಯನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಅದಾದಂತ ಸಂದರ್ಭದಲ್ಲಿ ಜನತೆಯ ಆಶೀರ್ವಾದಕ್ಕಿಂತ ಹೆಚ್ಚಾಗಿ ಕಾನೂನು ವ್ಯಾಪ್ತಿನಲ್ಲಿ ಅದಕ್ಕೆ ಏನ್ ತೀರ್ಮಾನಗಳಾಗಬೇಕು ಆಗ್ತದೆ ಅದು ಕಾದ್ ನೋಡೋಣ. ಆ ಇತ್ತೀಚಿನ ದಿನಗಳಲ್ಲಿ ಪದ ಪ್ರಯೋಗಗಳು ಬಹಳ ದೊಡ್ಡ ಮಟ್ಟದಲ್ಲಿ
ಇವತ್ತು